ಪುತ್ತೂರಿನ ಮರಿಲ್ನಲ್ಲಿರುವ ದಿ ಪುತ್ತೂರು ಕ್ಲಬ್ನಲ್ಲಿ ಪುತ್ತೂರಿನ ಘಟಾನುಘಟಿಗಳಿಗೆ ನಿನ್ನೆ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ದಿ ಪುತ್ತೂರು ಕ್ಲಬ್ನಲ್ಲಿ ಸದಸ್ಯರಾಗಿಯೇ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಜೀವನ್ದಾರ್ ಜೈನ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವಿದ್ಯಾ ಆರ್ ಗೌರಿ ಅವರಿಗೆ ದಿ ಪುತ್ತೂರು ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಇದರ ಜೊತೆಗೆ ಪುತ್ತೂರಿನ ಶಾಸಕರಾದ ಸಂಜೀವ ಮಠಂದೂರು ಅವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಪುತ್ತೂರು ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಭಾಕರ್, ಎಪಿಎಂಸಿಯ ಸದಸ್ಯರಾದ ಬುಡಿಯಾರು ರಾಧಾಕೃಷ್ಣ ರೈ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಪುತ್ತೂರಿನ ಈ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಇಂಥ ಕ್ಲಬ್ಗಳು ಒಂದಷ್ಟು ವಿದ್ಯಾವಂತರು ಪ್ರಜ್ಞಾವಂತರು ಎನ್ನುವಂಥ ಜನ ಸೇರಿಕೊಂಡು ತಮ್ಮ ಏನು ಮಕ್ಕಳು ಕುಟುಂಬ ಸಮೇತರಾಗಿ ಬಂದು ಅಲ್ಲಿ ಒಂದಷ್ಟು ಸಮಯ ಕಾಲ ಕಳೆದು ಮನೋರಂಜನೆಯನ್ನು ಅನುಭವಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕ್ಲಬ್ಗಳನ್ನು ಆರಂಭ ಮಾಡಿ ಆ ಮುಖಾಂತರ ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ವಿಹಾರ ಕೇಂದ್ರವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದೀರೋ ಅದಕ್ಕೆ ತಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮಗೆಲ್ಲ ಸನ್ಮಾನ ಮಾಡಿದ್ದೀರಿ. ಸನ್ಮಾನ ಮಾಡುವಾಗ ಹಾರ ಎಲ್ಲ ಫಲಪುಷ್ಪ ಶಾಲು ಎಲ್ಲ ಇರ್ತದೆ. ಅದರ ಹಿಂದೆ ಹಾರ ಇರಬೇಕಂದ್ರೆ ದಾರ ಕೂಡ ಇರ್ತದೆ ಅಲ್ಲ. ಫಲಪುಷ್ಪ ಇರಬೇಕಂದ್ರೆ ಸ್ವಲ್ಪ ಭಾರ ಇರ್ತದೆ. ಅದು ಅಂದರೆ ಜವಾಬ್ದಾರಿ ನಿಮ್ಮದು ಇನ್ನೂ ಹೆಚ್ಚಿದೆ ಅಂತೇಳಿ. ನೀವು ಸನ್ಮಾನ ಸ್ವೀಕಾರ ಮಾಡುವಾಗ ಹೇಗೆ ಸಂತೋಷ ಪಡ್ತೀರೋ ಹಾಗೆ ಇಲ್ಲಿ ಕೂತವರನ್ನು ಕೂಡ ಸಂತೋಷಪಡಿಸುವಂಥ ಜವಾಬ್ದಾರಿ ನಿಮ್ಮದು ಅಂತೇಳಿ ಬಹುಶಃ ಆ ಒಂದು ಕೆಲಸವನ್ನು ತಾವೆಲ್ಲ ಮಾಡ್ತೀರಿ ಅಂತೇಳಿ ಭಾವಿಸ್ತಾ ಇದ್ದೇನೆ. ಬರಬೇಕಿದ್ರೆ ನಾನು ಹೇಳಿದೆ, ಇವತ್ತು ನಮ್ಮ ಮುಖ್ಯ ಅಜೆಂಡಾ ಈ ರಸ್ತೆ ಅಭಿವೃದ್ಧಿ ಅಂತ. ನೀವು ಕೇಳ್ತೀರ ಅಂತ ಹೇಳಿಲ್ಲ. ಜೀವನ್ದರ್ ಹತ್ರ ಹೇಳಿದೆ ಗೊತ್ತಾಗ್ಲಿ, ರಸ್ತೆ ಮೊದಲು ಮಾಡಿ ಮತ್ತೆ ಮತ್ತೆ ನೋಡುವ ಅಂತೇಳಿ. ಇವತ್ತು ಮೂಲಭೂತವಾಗಿ ಯಾವುದೇ ಒಂದು ಊರ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ಸರ್ವಋತು ರಸ್ತೆಗಳು ಬೇಕು. ಇವತ್ತು ನಮ್ಮ ಆದ್ಯತೆ ಕೂಡ ಹಾಗೆ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಷ್ಟು ರಿಂಗ್ ರೋಡ್ಗಳನ್ನು ಮಾಡ್ಬೋದು, ಎಷ್ಟು ಕಾಂಕ್ರೀಟ್ ರೋಡ್ಗಳನ್ನು ಮಾಡ್ಬೋದು, ಎಷ್ಟು ಚತುಷ್ಪಥ ರಸ್ತೆಗಳನ್ನು ಮಾಡ್ಬೋದು, ಎಷ್ಟು 60 ಫೀಟ್ ರೋಡು 90 ಫೀಟ್ ರೋಡು ಮಾಡ್ಬೋದು, ಇದರ ಬಗ್ಗೆ ನಾವು ವಿಶೇಷ ಕಾಳಜಿ ವಹಿಸಿದಾಗ ಆ ನಗರ ಒಂದು ವ್ಯವಸ್ಥಿತವಾಗಿ ಬೆಳೀಬೋದು. ಆ ನಗರದಲ್ಲಿ ಒಂದಷ್ಟು ಸುಂದರವಾದಂಥ ಕಟ್ಟಡಗಳು ಕೂಡ ಆ ರಸ್ತೆ ಬದಿಯಲ್ಲಿ ಮತ್ತೆ ನಿರ್ಮಾಣ ಆಗ್ಬೋದು. ಅದಕ್ಕಾಗಿ ಪುತ್ತೂರಿನ ನಗರದ ಮೂಲಭೂತ ಸಮಸ್ಯೆ ಅಂತ ರಸ್ತೆಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ.